ಸಂಜೆ ಒಳಗಡೆ ರೆಡಿ ಆಗಿಬಿಡ್ತೀಯ ಏನ್ ಬೇಕು ಅಂತ ಇವಾಗಲೇ ಹೇಳು ಆಮೇಲೆ ಸಡನ್ ಆಗಿ ನನಗೆ ದೋಸೆ ಬೇಕು ಇಡ್ಲಿ ಬೇಕು ಅಂತ ಕೇಳಿದ್ರೆ ಮಾಡಕ್ಕೆ ಆಗಲ್ಲ ಅದಕ್ಕೆಲ್ಲ ಅಕ್ಕಿ ನೆನೆಸಿಡಬೇಕು ಯಾವತ್ತು ಕಿಚನ್ ಅಲ್ಲಿ ಇರಬೇಡ ಹೊರಗಡೆ ಬಾ ಅಲ್ಲೂ ಒಂದು ಪ್ರಪಂಚ ಇದೆ ಆ ಪ್ರಪಂಚಕ್ಕೆ ಬಂದ ನಾನು ಏನು ಮಾಡ್ಲಿ ಯೂಸ್ ಇಲ್ಲ ಯೂಸ್ ಇದೆ ಬೇಬಿ ಟಿವಿ ಅಲ್ಲಿ ನಮ್ಮ ಬಾಸ್ ಹೆಂಡತಿಯಾಗಿ ಲೀಲಾ ಮೇಡಂ ಅವರು ಇಂಟ್ರೋಡ್ಯೂಸ್ ಆಗ್ತಿದ್ದಾರೆ ಅದೇನೋ ನಿಜನೇ ಆದ್ರೆ ಅದನ್ನ ಬಾಸ್ ಒಪ್ಪಿಕೋಬೇಕು ಅವಾಗಲೇ ಪ್ರಾಬ್ಲಮ್ ಸಾಲ್ವ್ ಆಗಿ ನಮ್ಮ ಇಬ್ಬರು ಮದುವೆ ಆಗುತ್ತೆ ಇಲ್ಲಾಂದ್ರೆ ಮದುವೆ ಆಗಲ್ಲ ಹೌ ಕ್ಯಾನ್ ಯು ಎಕ್ಸ್ಪ್ಲೇನ್ ಪ್ಲೀಸ್ ನೀವು ಇಲ್ಲಿ ತನಕ ಏನೇನ್ ಮಾಡಿದಿರೋ ಅದು ಬಾಸ್ ಗೊತ್ತಿಲ್ಲ ಅಕಸ್ಮಾತ್ ಇವತ್ತೇನಾದರೂ ಗೊತ್ತಾದ್ರೆ ಬಾಸ್ ಲೀಲಾ ಮೇಡಂ ಮೇಲೆ ಕೋಪ ಮಾಡ್ಕೊತಾರೆ ಅವರು ನಮ್ಮ ಮನೆಯಿಂದ ಹೊರಗೆ ಹಾಕ್ತಾರೆ ಆಮೇಲೆ ಆ ಪ್ಲಾನ್ ಇಂದ ನೀವಿರೋದು ಅಂತ ಗೊತ್ತಾಗಿ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ತಾರೆ ಅಷ್ಟೇ ಅಲ್ಲ ಲಗೇಜ್ ಜೊತೆಗೆ ನಿಮ್ಮನ್ನ ಒದ್ದಾಚೆ ಹಾಕ್ತಾರೆ ಅವಾಗ ಮನೆ ಹೊರಗೆ ನೀವು ಮನೆ ಒಳಗೆ ನಾವು ಸಂತಿಗೆ ಒಂದೂರು ಮಲ್ಲಿಗೆ ಒಂದೂರು ನಡುವಲ್ಲಿ ಸೇತುವೆಯು ರೂಪ ಹಾಗಾದ್ರೆ ನಾನು ನೀನು ಒಂದಾಗೋದು ಮುಂದಿನ ಜನ್ಮದಲ್ಲ ದೇವರ ಆಶೀರ್ವಾದ ಇದ್ರೆ ಈ ಜನ್ಮದಲ್ಲೇ ಆಗಬೇಕು ಅದಾಗಬೇಕು ಅಂದ್ರೆ ಬಾಸ್ ಲೀಲಾ ಮೇಡಂನ ಒಪ್ಪಿಕೋಬೇಕು ರೂಪ ಬಾಸ್ ಲೀಲಾ ಮೇಡಂ ಇಬ್ಬರು ಒಂದಾಗುವವರೆಗೂ ನಾನು ಕಟ್ಟಿಂಗ್ ಮಾಡಲ್ಲ ಶೇವಿಂಗ್ ಮಾಡಲ್ಲ ಎಲ್ಲರೂ ಹರಕೆ ಇಡಿರಿದ್ರೆ ಮುಡಿ ಕೊಡ್ತೀನಿ ಅಂತಾರೆ ನೀವೇನ್ರಿ ಉಲ್ಟಾ ಹೇಳ್ತಿದ್ದೀರಾ ನಾನು ಹಾಗೆ ಜನನೇ ಉಲ್ಟಾ ಬಾಸ್ ಇವತ್ತಿನ ದಿನನ ನಾನು ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೆ ಯಾಕಂದ್ರೆ ನಿಮ್ಮ ಇಂಟರ್ವ್ಯೂ ಟಿವಿಯಲ್ಲಿ ಬರ್ತಿದೆಲ್ವಾ ಅದಕ್ಕೆ ಯಾಕೆ ನಾನು ಯಾವತ್ತೂ ಇಂಟರ್ವ್ಯೂ ಕೊಟ್ಟಿಲ್ವಾ ಅಯ್ಯೋ ಮೊದಲೇನಲ್ಲ ಸರ್ ನೀವೇ ಹೇಳ್ತಿದ್ರಲ್ವಾ ಪ್ರತಿದಿನ ಒಬ್ಬ ಮನುಷ್ಯ ತನ್ನ ಮೊದಲನೇ ದಿನ ತರನೇ ಬದುಕಬೇಕು ಅಂತ ಸೋ ಆ ಎಕ್ಸೈಟ್ ಅಲ್ಲಿ ಹೇಳ್ದೆ ಗುಡ್ ವೆರಿ ಗುಡ್ ಬಾಸ್ ಎಲ್ಲರನ್ನ ಕರೀಲ ಕರಿ ನನಗಿಂತ ಅವರಿಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಸರ್ ಲೀಲಾ ಮೇಡಂ ಕರೆಯೋಣ ಅವರು ತುಂಬಾ ಆಸೆ ಪಡ್ತಿದ್ರು ಇಂಟರ್ವ್ಯೂ ನೋಡಬೇಕಂತ ವಿಶ್ವರೂಪ್ ಹೇಳ್ದಷ್ಟು ಮಾಡಿ ಯಾಕೆ ಅವಳು ಇಲ್ಲ ಅಂದ್ರೆ ಯಾವುದು ಆಗಲ್ವಾ ಅದು ಆಗಲ್ಲ ಮೇಡಂ ಲೀಲಾ ಮೇಡಂಗೂ ಇಂಟರ್ವ್ಯೂ ನೋಡಬೇಕಂತ ಆಸೆ ಇತ್ತಲ್ವಾ ಅದಕ್ಕೆ ಅಂದೆ ಪರವಾಗಿಲ್ಲ ಬರ್ಲಿ ಅವಳನ್ನು ಲೀಲಾ ಲೀಲಾ ನೋಡಿದ್ರ ಹೆಂಡತಿನ ಎಷ್ಟು ಪ್ರೀತಿಯಿಂದ ಕರೀತಿದ್ದಾರೆ ಇಂಟರ್ವ್ಯೂ ನೋಡಾದ್ಮೇಲೆ ಏನ್ ಹೇಳ್ತಾರೆ ಅಂತ ಟೆನ್ಷನ್ ಇದೆ ಆದ್ರೆ ನೀನು ಒಳ್ಳೆ ಸರ್ಸ್ಕೊಳ್ಳೇ ಇರು ಸುಮ್ಮನೆ ರೀ ಈಗಲೇನು ಯೋಚನೆ ಮಾಡಬೇಡಿ ಸರ್ ಸರಿ ಬನ್ನಿ ಸರಿ ಸರ್ ಪ್ರೀತಿಯ ವೀಕ್ಷಕರೇ ಸಾಧಕರ ಮೆಟ್ಟಿಲುಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲೂ ಒಬ್ಬೊಬ್ಬ ಸಾಧಕನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಪರಿಚಯಿಸ್ತಾ ಅವರ ಸಾಧನೆಯ ನಡೆದು ಬಂದ ದಾರಿಯ ಬಗ್ಗೆ ತೋರಿಸ್ತಿದ್ದೀವಿ ಇವತ್ತಿನ ಎಪಿಸೋಡ್ ನಲ್ಲಿ ಕೂಡ ಅದೇ ರೀತಿ ಮತ್ತೊಬ್ಬ ಹೆಸರಾಂತ ಉದ್ಯಮಿ ಸಮಾಜ ಸೇವಕ ನಳಮಹಾರಾಜ ಎಂದು ಬಿರುದು ಪಡೆದಿರುವ ಶ್ರೀ ಹಬಿರಾಮ್ ಜೈಶಂಕರ್ ಅವರ ಬಗ್ಗೆ ತಿಳಿಯೋಣ ಬನ್ನಿ ನಮ್ಮ ಜೊತೆಗಿದ್ದರೆ ಅವರ ಜೀವನದ ಉಸಿರಾಗಿ ಬಾಳಿಗೆ ಜೊತೆಯಾಗಿ ಅವರನ್ನು ಅತ್ಯಂತ ತುಂಬು ಹೃದಯದಿಂದ ಪ್ರೀತಿಸ್ತಾ ಇರೋ ಅವರ ಧರ್ಮಪತ್ನಿ ಶ್ರೀಮತಿ ಲೀಲಾ ಅಭಿರಾಮ್ ಜೈಶಂಕರ್ ನಾನು ನಿಮ್ಮೆಲ್ಲರ ಪ್ರೀತಿಯ ಅಭಿರಾಮ್ ಜೈಶಂಕರ್ ಅವರ ಹೆಂಡತಿ ಲೀಲಾ ಅಭಿರಾಮ್ ಜೈಶಂಕರ್
ಮಕ್ಕಳು ಟಿವಿಯಲ್ಲಿ. ಅಷ್ಟೇ ಅಲ್ಲ ಕಣೆ, ನಮ್ ಮಗಳು ಲೀಲಾ ಏಜೆ ಸರ್ ಹೆಂಡತಿ ಅಂತ ಲೋಕಕ್ಕೆಲ್ಲ ಗೊತ್ತಾಗ್ಬಿಡ್ತು. ಹೌದು ರೀ, ಏನಾಯ್ತು, ಹೇಗಾಯ್ತು, ಯಾಕಾಯ್ತು, ನಾನು ಅಷ್ಟೆಲ್ಲ ಮಾತಾಡಿ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಇಲ್ಲಿ ನಾನು ಇಂಟರ್ವ್ಯೂ ಮಾಡಿದ ಆಂಕರೇ ಕಾಣ್ತಿಲ್ವಲ್ಲ. ಹಾಗಿದ್ರೆ ನಾನು ಇಂಟರ್ವ್ಯೂ ಕೊಟ್ಟಿದ್ದು ಯಾರಿಗೆ? ಅಕ್ಕ, ಏಜೆ ಇವಾಗ ಹೊರಟ್ಬಿಡ್ತಾರ? ಇದು ಅವರು ಗೆಸ್ಟ್ ಮಾಡ್ತಾ ಇರೋ ಅಂತ ಸಂದರ್ಭ ಸರ್. ಯಾರಿಗೆ ಆಗ್ಲಿ ಏನು ಮಾತಾಡಬೇಕು ಅಂತ ತೋಚಲ್ಲ. ನಮ್ಮ ಪ್ರಕಾರ ಏಳು ಪ್ರಾರ್ಥನಾ, ಈಜೆ ಪ್ರಕಾರ ಏಳು ಅಂದರ. ಸೊ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗದೆ ಮೋಸ್ಟ್ಲಿ ಒತ್ತಾಡ್ತಿದ್ದಾರೆ ಅನ್ಸುತ್ತೆ. ಓಕೆ ಮೇಡಮ್, ಈಗ ನಮ್ಮ ಕೊನೆ ಪ್ರಶ್ನೆ ಏನಂದ್ರೆ, ನಮ್ಮ ಇಂಟರ್ವ್ಯೂನ ಏಜೆ ಸರ್ ನೋಡ್ತಿದ್ರೆ ಈ ಕಾರ್ಯಕ್ರಮದ ಮೂಲಕ ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾಕೆ ಹೋಗ್ತಿದ್ದೀರಾ? ಒಂದ್ ನಿಮಿಷ. ನಮ್ಮ ಮನೆಗಳಲ್ಲಿ ಮದ್ವೆ ಅಂತ ಬಂದಾಗ ಬರೀ ಎರಡು ಜೀವಗಳು ಸೇರಲ್ಲ, ಎರಡು ಕುಟುಂಬಗಳು ಸೇರ್ಬೇಕು. ಜೀವನದಲ್ಲಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎರಡು ಜೀವಗಳು ಸೇರ್ಬೇಕು ಅಂದ್ರೆ ಅಲ್ಲಿ ಗ್ರಹಗತಿ, ಜಾತಕ, ಗಣಕೂಟ ಎಲ್ಲ ಹೊಂದಾಣಿಕೆ ಆಗ್ಬೇಕು. ಆಗ್ಲೇ ಮದ್ವೆ ಆಗೋಕ್ ಸಾಧ್ಯ. ನಾನ್ ನಿಮಗೆ ಹೇಗ್ ಸಿಕ್ಕಿದೆ, ನೀವ್ ನನಗೆ ಹೇಗ್ ಸಿಕ್ಕಿದ್ರಿ ಅಂತ ನೆನ್ಸ್ಕೊಂಡ್ನೆ ನಂಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಮೋಸ್ಟ್ಲಿ ಮೊದ್ಲೇನೆ ಬರ್ದಿತ್ತು ಅನ್ಸುತ್ತೆ. ನಮ್ಮಿಬ್ರು ಮದ್ವೆ ಎಲ್ಲಾರ ಮದ್ವೆ ತರ ಅಲ್ಲ, ತುಂಬಾ ಸ್ಪೆಷಲ್. ಈ ಸಿನಿಮಾದಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇರುತ್ತಲ್ಲ ಆತರ. ಅವ್ರ ತಾಯಿ ಹೇಳ್ದಾಗೆ ನನ್ ಗಂಡ ನಿಜವಾಗ್ಲೂ ದೇವತಾ ಮನುಷ್ಯನೇ. ನಾನು ಅವ್ರ ಜೊತೆ ಜಾಸ್ತಿ ಮಾತಾಡಿಲ್ಲ, ತುಂಬಾ ಸಮಯನೂ ಕಳೆದಿಲ್ಲ, ಆದ್ರೆ ಅವ್ರ ಮನ್ಸಿನ ಜೊತೆ ಮಾತಾಡಿದೀನಿ. ಕನ್ಸಲ್ಲಿ ಅವ್ರ ಜೊತೆ ತುಂಬಾ ಸಮಯ ಕಳೆದ್ಬಿಟ್ಟಿದ್ದೀನಿ. ನನ್ ಗಂಡಕ್ಕೆ ನಾನು ಹೇಳ್ಬೇಕಾಗಿರೋದಿಷ್ಟೇ, ನಾನ್ ನಿಮ್ಮನ್ನ ಪಡ್ಕೊಳ್ಳಕ್ಕೆ ಏಳೇಳು ಜನ್ಮದ ಪುಣ್ಯ ನಾನು ಅಭಿರಾಮ್ ಜೈಶಂಕರ್ ಹೆಂಡತಿಯಾಗಿ ಗುರುತಿಸ್ಕೋಬೇಕು. ನಿಮ್ಮ ಮಡ್ಲಲ್ಲೇ ನನ್ ಪ್ರಾಣ ಹೋಗ್ಬೇಕು. ಆಗ್ಲಾದ್ರೂ ನೀವು ಲೀಲಾ ನನ್ನ ಹೆಂಡತಿ ಅಂತ ಒಪ್ಪ
ಸಾಧ್ಯವಾಗಿದ್ರೆ ಯಾಕೆ ಹೋಟ್ಲಲ್ಲಿ ಊಟ ಕೊಡಿಸ್ತೀಯೋ ಹೆಂಗೆ? ಅಲ್ಲ ರೀ, ಬೇಗ ಹೊಟ್ಟೆ ಹಸಿವಾಗುತ್ತೆ ಅಂತ ಬೇಗ ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಮಗಳು ಇಂಟರ್ವ್ಯೂ ನೋಡ್ತಿದ್ದ ಹಾಗೆ ಹೊಟ್ಟೆ ತುಂಬ್ದಂಗೆ ಅನಿಸ್ತಾ ಇದೆ. ಕೆಲವೊಮ್ಮೆ ಖುಷಿಗೆ ಹೊಟ್ಟೆ ತುಂಬ ಹೋಗುತ್ತೆ ಕಣೆ ಕೌಸಲ್ಯ. ಅಷ್ಟು ಖುಷಿ ಕೊಡುವಂಥ ವಿಷಯ ಇದು. ಖುಷಿ ವಿಷಯ ಏನೋ ಹೌದು, ಆದರೆ ಏನೇ ಏನಾಯ್ತು ರೀ ಈ ವಿಷಯ? ಏನಾದರೂ ಆ ಪ್ರಾರ್ಥನೆ ಗೊತ್ತಾದ್ರೆ ಏನೇ ಆಗುತ್ತೆ? ಏನ್ರಿ ಹೀಗಂತ ಇದ್ದೀರಾ? ಅವಳ ಹತ್ರ ನಮ್ಮ ರೇವತಿ ವಿಡಿಯೋ ಇದೆ. ಲೀಲನ್ ಮೇಲೆ ಸಿಟ್ ಮಾಡ್ಕೊಂಡು ಆ ಪ್ರಾರ್ಥನೆ ಏನಾದ್ರು ಆ ವಿಡಿಯೋನ ಹೊರಗಡೆ ಬಿಟ್ರೆ ನಮ್ ಕಥೆ ಏನ್ರಿ? ಏ ಏನು ಆಗಲ್ಲ ಬಿಡೆ, ನಾವು ನಂಬಿರೋದು ಲೀಲನ. ಲೀಲಾ ನಮ್ದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ. ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಮುಗಿಸೇ ಮುಗಿಸ್ತಾಳೆ. ನೋಡಿ ನೋಡಿ, ನಮ್ ಖುಷಿ ಆದ್ರೂ ತಡ್ಕೊಳಕ್ ಆಗಲ್ಲ, ದುಃಖ ಆದ್ರೂ ತಡ್ಕೊಳಕ್ ಆಗಲ್ಲ. ಆದ್ರೆ ಇಲ್ಲಿ ಇನ್ನೊಂದ್ ಸಮಸ್ಯೆ ಖಂಡಿತ ಇದೆ. ಏನ್ರಿ ಅದು? ಲೀಲಾ ಈ ರೀತಿ ಹೇಳಿದ್ರಿಂದ ಏಜೆ ಸರ್ ಮೇಲೆ ಯಾವ ತರ ಪರಿಣಾಮ ಆಗುತ್ತೋ ಏನೋ. ಅವರು ಕೋಪ ಬಂದ್ರೆ ಏನ್ ಗತಿ ಅಂತ. ಅಯ್ಯೋ ದೇವ್ರೆ, ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಹಾಗೇನಾದ್ರೂ ಆದ್ರೆ ಏನ್ರಿ ಮಾಡೋದೀಗ? ನನಗೂ ಗೊತ್ತಾಗ್ತಾ ಇಲ್ಲ ಕೌಸಲ್ಯ. ನಿಂತ್ಕೋ, ಎಷ್ಟೇ ಧೈರ್ಯ ನಿನ್ಗೆ? ನೀನು ಅಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡೋದಲ್ದೆ ಅಭಿನೇ ನನ್ನ ಗಂಡ ಅಂತ ಹೇಳ್ತೀಯಾ? ಎಷ್ಟೇ ಧೈರ್ಯ ನಿನಗೆ? ನಾಯಿನ ಮನೆಗೆ ಇಟ್ಕೊಳ್ಳೋದಲ್ದೆ ಬಿಟ್ಟಿಯಾಗಿ ಊಟ ಹಾಕಿದ್ದಕ್ಕೆ ದೇವ್ರ ಮನೆಗೆ ಕಾಲಿಡ್ತೀಯ? ಪ್ರಾರ್ಥನಾ, ನೋಲ್ಗೆ ಬಿಗಿ ಹಿಡ್ದು ಮಾತಾಡು. ಯಾವಳೆ ಪ್ರಾರ್ಥನಾ? ನಿನ್ ಸ್ವಾರ್ಥಕ್ಕೆ ನೀನು ಪ್ರಾರ್ಥನಾ ಅಂತ ಹೇಳ್ಬಿಟ್ರೆ ಅದನ್ನ ನಾನು ಒಪ್ಕೊಂಡು ಸುಮ್ಮನಿದ್ ಬಿಡ್ಬೇಕಾ? ಪ್ರೂವ್ ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ಬಾಯಿ ಮುಚ್ಕೊಂಡು ಮೂಲೆಯಲ್ಲಿ ಬಿದ್ದಿರ್ಬೇಕು, ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಅದನ್ ಬಿಟ್ಟು ನನ್ ಗಂಡನ್ಗೆ ಹೆಂಡತಿ ಆಗೋದಕ್ ಪ್ರಯತ್ನ ಮಾಡ್ತಿದ್ಯಾ? ಬಾಯ್ ಮುಚ್ಚಿರ್ಬೇಕು, ಕಿವಿ ತೆರೆದಿರ್ಬೇಕು. ಏನು ನಿನ್ಗೊಬ್ಳಿಗೆ ಪ್ಲಾನ್ ಮಾಡಕ್ ಬರುತ್ತೆ ಅಂತ ಅನ್ಕೊಂಡಿದ್ಯಾ? ಒಂದ್ ವಿಷಯ ನೀಟಾಗಿ ತಿಳ್ಕೋ, ನಿನ್ನಂತ ಕೆಟ್ಟವರು ಕ್ರಿಮಿನಲ್ಸು ಪ್ಲಾನ್ ಮಾಡೋದ್ಕಿಂತ ನಾವು ಒಳ್ಳೆಯವರು ಅಪ್ಪನಂಗೆ ಪ್ಲಾನ್ ಮಾಡ್ತೀವಿ, ಆದರೆ ನಮಗೆ ಯಾಕೆ ಅಂತ ಸುಮ್ಮನೆ ಇರ್ತೀವಿ. ನಿಮ್ಮಂಥವ್ರು ಬಂದು ಪ್ಲಾನ್ ಮಾಡಿಸ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ? ಅಂದರೆ ಕೆನ್ನೆಗೆ ಕುಂಕುಮ ಮೆತ್ಕೊಂಡಿದೆ. ಕುಂಕುಮನ? ಗುರುಗಳೇ ಸ್ವಾಹ. ಎಂಥ ಮೋಸ್ಗಾತಿ ಅಂದ್ರೆ ನಿನ್ನ ಕೊಂದೇ ಕೊಲ್ತೀನಿ ಅಂತ ಹೇಳೋರ್ನ ಒಂದು ಪಕ್ಷ ನಂಬಿಡ್ಬೋದು, ಆದ್ರೆ ಕುತ್ತಿಗೆ ಹಾರ ಹಾಕ್ತೀನಿ ಅಂತ ಬಂದು ಕುತ್ತಿಗೆ ಮುರಿಯೋರ್ನ ಮಾತ್ರ ಯಾವತ್ತು ನಂಬಲ್ಲ ಕಣೆ ನಾನು. ನೀನಂಥವಳೆ ಕಣೆ, ಅಭಿ ಹೆಂಡತಿ ಆಗಿ ನಾನಿರ್ಬೇಕಾದ್ರೆ
ನೀನ್ ಯಾವಳೆ ಅವನಿಗೆ ಹೆಂಡತಿ ಅಂತ ಹೇಳಕ್ಕೆ ನಿನ್ನ ಅಂತರ ಅಂತರ ಮೇಲೆ ಭಯ ಜಾಸ್ತಿ ಆಗ್ತಾ ಇದೆ. ಖುಷಿನಲ್ಲಿ ಕೆಲವು ಸಲ ಮನುಷ್ಯ ಕೆಲವು ವಿಷಯಗಳನ್ನ ಮರೆತು ಬಿಡ್ತಾನೆ ಕೌಸಲ್ಯ. ಏನ್ ಮಾಡೋದಂತ ನನಗೂ ಗೊತ್ತಾಗ್ತಾ ಇಲ್ಲ. ಈ ವಿಷಯ ಅಳಿಯಂದ್ರು ಗೊತ್ತಾಗದೆ ಇದ್ರೆ ಅಷ್ಟೇ ಸಾಕು. ಅಲ್ಲ ರೀ, ನೀವೇ ಹೇಳಿದ್ರಿ ಪ್ರಪಂಚಕ್ಕೆ ಗೊತ್ತಾಗಿದೆ ಅಂತ. ಇನ್ ಅಳಿಯಂದ್ರಿಗೆ ಗೊತ್ತಾಗದೆ ಇರುತ್ತಾ? ಖಂಡಿತವಾಗ್ಲೂ ಅಳಿಯಂದ್ರೆ ಈ ಪ್ರೋಗ್ರಾಮ್ನ ನೋಡಿರ್ತಾರೆ. ನನ್ನನ್ನು ವಿಚಾರಿಸ್ದೆ ನನ್ನ ಹೆಂಡತಿಯಾಗಿ ಹೇಗೆ ಕಾಣಿಸ್ಕೊಂಡೆ ಅಂತ ಲೀಲನ್ ಮೇಲೆ ರೇಗಾಡಿರ್ತಾರೆ. ಅನಾಹುತ ಆಗೋಕ್ಕಿಂತ ಮುಂಚೆ ಫೋನ್ ಮಾಡಿ. ಏನಾಯ್ತ್ರಿ, ಎತ್ತಲಿಲ್ವಾ? ರೆಸ್ಪಾನ್ಸ್ ಬರ್ತಾ ಇದೆ ಕೌಸಲ್ಯ. ಟಿವಿ ಪ್ರೋಗ್ರಾಮ್ ಅಂತ ಸೈಲೆಂಟ್ ಅಲ್ಲಿ ಇಟ್ಟಿರ್ಬೋದು. ಫೋನ್ ಸೈಲೆಂಟ್ ಆದ್ರೆ ಪರವಾಗಿಲ್ಲ. ನಮ್ಮ ಮಗಳು ಲೀಲಾ ಯಾವತ್ತೂ ಸೈಲೆಂಟ್ ಆಗೋ ಪರಿಸ್ಥಿತಿ ಬರಬಾರ್ದು. ದೇವ್ರೆ, ನನ್ನ ಮಗಳಿಗೆ ಏನೂ ಆಗ್ತಾ ಇದ್ರೆ ಸಾಕಪ್ಪ, ಅವಳನ್ನ ನೀನೇ ಕಾಪಾಡ್ಬೇಕು. ಅಭಿ, ತಪ್ಪು ಮಾಡಿದವಳನ್ನ ಬಿಟ್ಟು ನನ್ನನ್ನು ತಡಿತಾ ಇದೆಯಲ್ಲ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ, ಯಾಕಂದ್ರೆ ನಾನು ಇನ್ನೊಂದು ಸತಿ ಹೇಳಿದ್ರೆ ನಿನಗಿನ್ನ ಹರ್ಟ್ ಆಗುತ್ತೆ. ಓ, ಒಪ್ಕೋತಿದ್ಯಾ ಅಥವಾ ಮ್ಯಾನೇಜ್ ಮಾಡ್ತಿದ್ಯಾ? ನನ್ಗೆ ಯಾಕೋ ಒಪ್ಕೊಳ್ಳೋ ಡೌಟು ಅನಿಸ್ತಿದೆ. ಇವನು ನನ್ನ ಮೇಲಿಟ್ಟಿರೋ ಪ್ರೀತಿ ನೋಡ್ತಿದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಹೇಳು ಅಭಿ. ಮನಸ್ಸನ್ನು ಕಲ್ಲು ಮಾಡ್ಕೋ. ಯಾಕಭಿ, ಏನೋ ಶಾಕಿಂಗ್ ವಿಷಯ ಹೇಳೋ ಥರ ಇದೆ. ಎಲ್ಲ ವಿಷಯನೂ ನಾರ್ಮಲೇ ಅಂತರ, ಆದರೆ ಕೆಲವ್ರ ಜೀವನದಲ್ಲಿ ಅದು ಶಾಕಿಂಗ್ ಆಗಿ ಬದಲಾಗುತ್ತೆ. ಅದಕ್ಕೆ ಕಾರಣ ನಾವಾಗಿರ್ತೀವಷ್ಟೆ. ಇಂಟರ್ವ್ಯೂ ಆದಮೇಲೆ ನಾನು ಏನು ಹೇಳಿದೆ ನೀನು ಅಲ್ಲಿಂದ ಏನು ಮಾತಾಡದೆ ಹೊರಟೋದೆ ನನಗೆ ಗೊತ್ತು. ನಿನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳು ಓಡಾಡ್ತಾ ಇರುತ್ತೆ ಅಂತ. ಅದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಎತ್ತನೆ ಬಂದಿದ್ದೀನಿ. ಅಭಿ, ಯಾಕೋ ಭಯ ಆಗ್ತಿದೆ ಅಭಿ ನನಗೆ. ಭಯ ಆಗುತ್ತೆ ಅಂತ, ಆದರೆ ಸತ್ಯನ ತಡ್ಕೋಬೇಕು. ಹೇಳ್ಬೇಡ ಕಣೋ, ನೀನು ಇಷ್ಟು ದಿನ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಈ ಲೀಲಾ ಇಷ್ಟೆಲ್ಲ ಎಗರಾಡಿದ್ದಾಳೆ. ಇನ್ನು ನೀನೇನಾದರೂ ಇವಳೇ ನನ್ನ ಹೆಂಡತಿ ಅನ್ನೋ ಸತ್ಯ ಏನಾದರೂ ಇವಳು ಮುಂದೆ ಹೇಳಿಬಿಟ್ರೆ ನನ್ನ ಕತೆ ಅಷ್ಟೇ. ಬಾಂಡ್ಲಿಲಿ ಹಾಕ್ಕೊಂಡು ಹುರಿದ್ಬಿಡ್ತಾಳೆ. ಬೇಡ 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 ಸರ್. ಅದೇನಂದ್ರೆ ಲೀಲಾ, ಇವತ್ತು ಟೈಮ್ ನಂದು. ನನ್ನನ್ನು ಮಾತಾಡೋದಕ್ಕೆ ಬಿಡಿ, ಯಾರು ಮಾತಾಡಬೇಡಿ. ಇಷ್ಟು ದಿನ ಮಾತುಗಳನ್ನ ಹೇಳ್ಕೊಳಕ್ಕಾಗದೆ ಒಳಗೆ ಉಸಿರು ಕಟ್ತಾ ಇದ್ದೆ. ಇನ್ನು ನನ್ನ ಕೈಲಾಗಲ್ಲ, ನಾ ಎಲ್ಲರೂ ಹೇಳಬೇಕು. ಅಭಿ, ಆಮೇಲೆ ಮಾತಾಡೋಣ ಬಿಡು. ನನ್ನ ಮನಸ್ಸಲ್ಲಿ ಏನೂ ಇಲ್ಲ, ನೀನು ರಿಲ್ಯಾಕ್ಸ್ ಆಗು ಅಂತರ ಪ್ಲೀಸ್. ಎಷ್ಟು ಪ್ರಯತ್ನ ಪಟ್ಟರು ಹೇಳ್ತಿದ್ದಾನಲ್ಲ ಅಂತರ. ನೀನು ಅನ್ಕೊಂಡಿರೋ ಹಾಗೆ ಲೀಲಾ ಈ ಮನೆ ಕೆಲಸದವಳಲ್ಲ. ಅಗ್ನಿ ಸಾಕ್ಷಿಯಾಗಿ ನಾನು ತಾಳಿ ಕಟ್ಟಿರೋ ಹೆಂಡತಿ. ಹೇಳ್ಬಿಟ್ಯಾ? ಇವಾಗ ಸುಮ್ ಸುಮ್ಮನೆ ಶಾಕ್ ರಿಯಾಕ್ಷನ್ ಕೊಡ್ಬೇಕಲ್ಲೋ, ನನ್ನ ಕರ್ಮ. ಅಭಿ, ನೀನ್ ತಮಾಷೆ ಮಾಡ್ತಿದ್ಯಾ ತಾನೆ, ಪ್ರ್ಯಾಂಕ್ ಮಾಡ್ತಿದ್ಯಾ ತಾನೆ? ಲೈಫು ನಮ್ಮ ಜೊತೆ ಆಡೋ ಹುಡುಗಾಟದಲ್ಲಿ ಯಾವಾಗಲೂ ಸೋಲೋದು ನಾವೇ ಅಂತ. ಇವತ್ತು ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನೀನು ನನ್ನಿಂದ ದೂರ ಹೋದ್ಮೇಲೆ ನಾನು ಹುಚ್ಚ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ಹಿಟ್ಲರ್ ಆಗಿ ಬದಲಾದೆ.
ನನ್ನ ಕಂಡ್ರೆ ಯಾರಿಗೂ ಖುಷಿ ಇರಲಿಲ್ಲ. ಆಗ ಅಮ್ಮ ನನಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ನಿರ್ಧಾರ.